ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ನಲ್ಲಿ ಮಾಡಲಾಗಿದೆ ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನು ಡೌನ್ಲೋಡ್ ಮಾಡಿ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡಿ ನಲ್ಲಿ ಶೇರ್ ಮಾಡಿ ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಸೊ ಇವತ್ತು ನಾ ನಿಮಗ ಆಯುಧ ಪೂಜಾ ಬ್ಲಾಗ್ ಶೇರ್ ಮಾಡಾಕತ್ತೀನಿ ಆಲ್ರೆಡಿ ಬಹಳ ಲೇಟ್ ಆಗೈತಿ ಆಯುಧ ಪೂಜಾ ಆಗ ಎರಡ್ ಮೂರ್ ದಿನಾನು ಆಯ್ತು ಅವಾಗ ಶೂಟ್ ಮಾಡಿಟ್ಟಿದ್ನಿ ಬಟ್ ಇನ್ ಬಿಟ್ವಿನ್ ಒಂದ್ ಸ್ವಲ್ಪ ಎಲ್ಲ ಪರ್ಸನಲ್ ಕೆಲಸ ನಡೆದಿತ್ತು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು ಹಿಂಗಾಗಿ ಬ್ಲಾಗ್ ನಿಮ್ ಜೊತೆ ಇಮಿಡಿಯೆಟ್ಲಿ ಸೆಕೆಂಡ್ ಡೇ ಶೇರ್ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಇವತ್ ಶೇರ್ ಮಾಡಿ ಸೊ ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಹೆಂಗ್ ಅನಿಸ್ತು ಅದ್ ನನ್ ಜೊತೆ ಶೇರ್ ಮಾಡ್ರಿ ಇನ್ನು ತನಕ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದ್ನು ಮಾಡ್ರಿ ಮುಂಜಾನೆ ಫ್ರೆಶ್ ಆಗಿ ಈಗ ನಾವ್ ಏನ್ ಮಾಡಕತ್ತೀವಿ ಅಂದ್ರೆ ನಮ್ಮತ್ತೆ ಟೋಟಲ್ ಅಡ್ಗಿ ಎಲ್ಲಾ ಪ್ರಿಪ್ರೇಷನ್ ಮಾಡ್ಕೊಳಕತ್ತಾರು ಏನ್ ಹೋಳಿ ಹರ್ಚ್ ಕೊಡ್ತಿತ್ತು ಅದ್ ಆಲ್ರೆಡಿ ಎಲ್ಲ ನಾ ಮಾಡಿಟ್ಟಿದ್ನಿ ಸೊ ಒಗ್ಗರಣೆ ಹಾಕೋದು ಅದು ಎಲ್ಲ ನೋಡ್ಕೊಳಾಕತ್ತಿದ್ರು ಸೈಡ್ ಬೈ ಸೈಡ್ ನಾ ಪೂಜಾ ಮಾಡಕತ್ತಿದ್ನಿ ಮನ್ಯಾಗ ಏನಾದ್ರು ದೊಡ್ಡ ಹಬ್ಬ ದೊಡ್ಡ ಫಂಕ್ಷನ್ ಇತ್ತು ಅಂದ್ರೆ ಪೂಜಾದ ರೆಸ್ಪಾನ್ಸಿಬಿಲಿಟಿ ನಂದ ಇರ್ತೈತಿ ಸೊ ಎಲ್ಲಾ ಪೂಜಾ ಏನೇನು ನಮ್ಮ ಜಗ್ಲಿ ಮೇಲಿನ ದೇವ್ರ ಅದಾವು ಅವೆಲ್ಲ ತಿಕ್ಕೊಳಕತ್ತಿದ್ನಿ ತಿಕ್ಬೇಕಾದ್ರೆ ನಾವು ಪಿತಾಂಬರಿ ಯೂಸ್ ಮಾಡ್ತೀವಿ ಅದರಿಂದ ಶೈನ್ ಬರ್ತೈತಿ ಮತ್ತ್ ಚಾಂದಿದ ನಮ್ದು ದೇವಿ ಮೂರ್ತಿ ಐತಿ ಅದ್ ಶೈನ್ ಆಗ್ಬೇಕಾದ್ರ ಕೋಲ್ಗೇಟ್ ನ ಯೂಸ್ ಮಾಡ್ತೇನೆ ಜಕ್ಲಿ ಮೇಲೆ ದೇವ್ರಸಾಕ ತಿಕ್ಕಾಕ ಏನ್ ಯೂಸ್ ಮಾಡ್ತೇರಿ ಅದ್ ನನ್ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡ್ರಿ ಮತ್ ಬೆಳ್ಳಿದ ವಸ್ತು ಶೈನ್ ಆಗ್ಬೇಕು ಕ್ಲೀನ್ ಆಗ್ಬೇಕು ಕಪ್ ಆಗಿರ್ತಾವೆ ಹವಾಲೆ ಅದಕ್ಕಾಗಿ ಕೋಲ್ಗೇಟ್ ಯೂಸ್ ಮಾಡ್ತೀವಿ ಸೊ ನೀವು ನನ್ ಜೊತೆ ನನ್ ಗತ್ಲೇನ ಕೋಲ್ಗೇಟ್ ಯೂಸ್ ಮಾಡಿದ್ರ ಅದು ನನ್ ಜೊತೆ ಕಮೆಂಟ್ ಸೆಕ್ಷನ್ ವಾಗ್ ಶೇರ್ ಮಾಡ್ರಿ ಹಂಗ ಫ್ರೆಂಡ್ಸ್ ಈಗ ನಮ್ ಎಲ್ಲಾ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಆಲ್ಮೋಸ್ಟ್ ಒಂದ್ ಲಕ್ಷ ಆಗಕ್ ಬಾಳ್ ಅಂದ್ರ ಬಾಳ್ ಸಮಯ ಬಂದೈತಿ ಸೊ ಇದು ಜಲ್ದಿ ಕಂಪ್ಲೀಟ್ ಆಗ್ಬೇಕಂದ್ರ ನಂಗೆಲ್ಲಾ ನಿಮ್ದೆಲ್ಲಾ ಸಪೋರ್ಟ್ ಬೇಕು ಆಲ್ರೆಡಿ ನೀವೆಲ್ಲಾರು ಬಹಳ ಸಪೋರ್ಟ್ ಮಾಡ್ತೀರಿ ಪ್ರೀತಿ ಮಾಡ್ತೀರಿ ಇದ ಪ್ರೀತಿ ಸಪೋರ್ಟ್ ಯಾವಾಗ್ಲೂ ನನ್ ಜೊತೆ ಹಿಂಗ ಇರ್ಬೇಕು ಸೊ ಅದಷ್ಟು ನನ್ನ ವ್ಲಾಗ್ಸ್ ನನ್ ವಿಡಿಯೋಸ್ ನ ನಿಮ್ ಫ್ಯಾಮಿಲಿ ನಿಮ್ ರಿಲೇಟಿವ್ಸ್ ನಿಮ್ ಫ್ರೆಂಡ್ಸ್ ಎಲ್ಲಾರ್ ಜೊತೆ ಶೇರ್ ಮಾಡ್ರಿ ಯಾಕಂದ್ರೆ ನಂದೈತಿ ಫ್ಯಾಮಿಲಿ ಬ್ಲಾಗ್ ಎಲ್ಲಾರು ಕುತ್ಕೊಂಡ್ ಮನ್ಯಾಗ್ ಮಸ್ತ್ ಎಂಜಾಯ್ ಮಾಡಬಹುದು ಸೊ ಒಂದ್ ಲಕ್ಷ ಜಲ್ದಿ ಆದ್ಮೇಲೆ ನಾವು ಒಂದ್ ಲಕ್ಷ ಸೆಲೆಬ್ರೇಷನ್ ಮಾಡೋನು ಸೊ ಅದಷ್ಟೆಲ್ಲಾ ನನ್ ವಿಡಿಯೋಸ್ ಬ್ಲಾಗ್ಸ್ ದಿನಾ ನೋಡ್ರಿ ತಪ್ಪಲ್ದ ನೋಡ್ರಿ ಮತ್ತ ಶೇರ್ ಮಾಡ್ರಿ ಯಾರ ಇನ್ನೂ ತನಕ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನು ಮಾಡಕ್ ಹೇಳ್ರಿ ಈಗ ನಾ ಜಗ್ಲಿ ಮೇಲೆ ಎಲ್ಲಾ ದೇವ್ರ ತೊಳದಾದ್ಮೇಲೆ ಎಲ್ಲಾ ನಾವ್ ಡೈಲಿ ಹೆಂಗ ಇಡ್ತಿವಿ ಆ ರೀತಿ ಜಗ್ಲಿ ಮೇಲೆ ಎಲ್ಲಾ ಇಟ್ಕೊಂಡು ಅವಲ್ಲಾ ಅರ್ಶನಾ ಕುಂಕುಮ ಹಚ್ಚಾಕತ್ತೇನಿ ಸೊ ಬಹಳ ಜನ ನೀವ್ ನನಗ್ ಕೇಳಾಕತ್ತಿದ್ರಿ ಅಕ್ಕ ಜಗ್ಲಿ ಮೇಲೆ ಒಂದ ದೀಪ ಯಾಕೆ ಹಚ್ತೀರಿ ಎರಡ್ ದೀಪ ಹಚ್ಬೇಕು ಸೊ ಅದ್ರದ್ದು ಸೈಂಟಿಫಿಕಲಿ ಹಿಸ್ಟಾರಿಕಲಿ ನನಗೇನೋ ರೀಸನ್ ಗೊತ್ತಿಲ್ಲ ಬಟ್ ಮೊದ್ಲಿಂದ ನಮ್ ಮನಿ ಪದ್ಧತಿ ಪ್ರಕಾರ ತವ್ರ ಮನಿ ಒಳಗಾಗ್ಲಿ ಗಂಡನ ಮನಿ ಒಳಗಾಗ್ಲಿ ಆಲ್ಮೋಸ್ಟ್ ನಮ್ ಎಲ್ಲಾ ರಿಲೇಟಿವ್ಸ್ ಒಳಗಾಗ್ಲಿ ಜಗ್ಲಿ ಮೇಲೆ ನಾವು ಒಂದ ದೀಪಾನ ಹಚ್ತೇವಿ ಅದ್ರ ಮುಂದೆ ಆರ್ತಿ ಹಚ್ತೇವಿ ಬಟ್ ಅದ್ರ ನೀವ್ ಬಹಳ ಜನ ಕೇಳಾಕತ್ತಿದ್ರಿ ಸೊ ನಂಗೂ ಅದ್ರದ್ ರೀಸನ್ ಗೊತ್ತಿಲ್ಲ ನಮ್ ಮನಿ ಪದ್ಧತಿ ಪ್ರಕಾರ ಹಿರ್ಯಾರದಿಂದ ನಾವೆಲ್ಲ ಒಂದ ದೀಪ ಹಚ್ಕೊಂಡ್ ಬಂದೀವಿ ಬಹಳ ಜನ ಕಮೆಂಟ್ ಒಳಗ ಇದನ್ ಕಮೆಂಟ್ ಕಂಟಿನ್ಯೂಸ್ಲಿ ಕೇಳಕತ್ತಿದ್ರಿ ಹಿಂಗಾಗಿ ಜಸ್ಟ್ ಹೇಳಿದ್ನಿ ಸೊ ನಿಮ್ ಮನಿ ಪದ್ಧತಿ ಪ್ರಕಾರ ಎರಡು ಎರಡ್ ದೀಪ ಹಚ್ಚೋದ್ ಏನ್ ರೀಸನ್ ಐತಿ ಅನ್ನೋದ್ ನಿಮಗ್ ಗೊತ್ತಿದ್ರೆ ನನಗ್ ಹೇಳ್ರಿ ಖಂಡಿತಾ ನಾ ಅದನ್ನ ನಮ್ ಮನ್ಯಾಗ ಕೇಳಿ ಅದು ಯೂಸ್ಫುಲ್ ಇದ್ದಂದ್ರ ಅಂದ್ರೆ ನಮ್ ಮನೆಯಾಗ ನಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡ್ತೀನಿ ಆಮೇಲೆ ಈಗೆಲ್ಲಾ ಕಂಪ್ಲೀಟ್ಲಿ ಜಗ್ಲಿ ಪೂಜಾ ಆಯ್ತು ಹೂವು ಹಾಕಾಕತ್ತಿದ್ನಿ ಯಾಕಂದ್ರ ಹೂವ ಇರ್ಲಿಲ್ಲ ಅದ್ರ ಪೂಜೆಗ್ ಒಂದ್ ಅಟ್ರಾಕ್ಷನ್ ಸಿಗಂಗಿಲ್ಲ ಹೂವು ಹಾಕಿದ್ಮೇಲೆನೂ ಪೂಜೆ ಒಂದ್ ಬಾಳ್ ಮಸ್ತ್ ಚಂದ್ ಕಾಣ್ತೈತಿ ಜಗ್ಲಿನೂ ಭಾಳ್ ಚಂದ ಕಾಣ್ತೈತಿ ಅದೆಲ್ಲಾ ಆದ್ಮೇಲೆ ಆರ್ತಿ ಹಚ್ಚಾಕತ್ತಿದ್ನಿ. ಜಗ್ಲಿ ನಮ್ದ ಗೊತ್ತೈತಿ ನಿಮಗ ಸಾಣ್ದೈತಿ ಅಲ್ಲಿನ ನಾವು ಐದ್ ಪೂಜಾ ಮಾಡಾಕ ಆಗಂಗಿಲ್ಲ ಸೊ ಅದ್ರ ಮುಂದನ ಏನ್ ಮಾಡ್ತೀವಿ ಅಂದ್ರೆ ಇದು ಏನ್ ನಿಮಗ್ ಟೇಬಲ್ ಕ್ಲಾತ್ ಕಾಣಕತ್ತಲ್ಲ ಇದು ನಾ ಪೂಜೆಗಾಗಿನ ಖಾಸ್ ತೆಗೆದಿಟ್ಟಿನಿ ಸೊ ಪೂಜೆಗಾಗಿನ ಯೂಸ್ ಮಾಡ್ತೀವಿ ವಾಶ್ ಮಾಡಿ ಅದಕ್ಕಲ್ಲ ಜಗ್ಲಿ ಹಂತಕನ ತಳಗನ ಹಾಸಿ ಅದ್ರ ಮೇಲೆ ಆಯುಧ್ ಪೂಜಾಗ್ ಏನೇನ್ ಬೇಕಾದ್ನೆಲ್ಲ ನಾ ಪೂಜಾ ಮಾಡಕತಿದ್ನಿ ಸೊ ಈಗ ಸಾನ್ವಿಂದ ಪಾರ್ಟಿ ಮೇಲೆ ಸರಸ್ವತಿ ತಗತಿನಿ ಬಟ್ ಆಸ್ ಯೂಶುವಲ್ ಸಾನ್ವಿ ಹಠ ನಂದ್ಯಾಕ್ ಪಾರ್ಟಿ ಪಾರ್ಟಿನಿ ತಗೊಂಡಿ ನನ್ನ ಪಾರ್ಟಿ ನನಗ್ ಕೋಡ್ ಅಂತ ಸೊ ಆಕೆ ತಿಳಿಸಿದ್ರುನು ಅದ ಅರ್ಥ ಆಕಾಕತ್ತಿಲ್ಲ ಆಗಿತ್ತು ಪೂಜೆ ಮಾಡುದೈತಿ ಅಂತ ಸೊ ಫೈ ಆಕೆ ಅದನ್ನ ಪಾರ್ಟಿ ಇಸ್ಕೊಂಡ್ಲು ಬಟ್ ಏನ್ ಪ್ರಾಬ್ಲಮ್ ಇಲ್ಲ ಮನ್ಯಾಗ ಎರಡ್ ಮೂರ್ ಪಾರ್ಟಿ ಅದಾವ ಹಿಂಗಾಗಿ ಆಕಿ ಜೊತೆ ಕಿರಿಕಿರಿ ಮಾಡೋದ್ ಆಕಿದ ಆ ಪಾರ್ಟಿ ವಾಪಸ್ ಕೊಟ್ಟು ಮತ್ ಬೇರೆ ಪಾರ್ಟಿ ಮೇಲೆ ಸರಸ್ವತಿ ತೆಗೆಯಾಕಿನಿ ಸರಸ್ವತಿ ಪೂಜೆ ಮಾಡೋದು ಆಯುಧ ಪೂಜಾ ದಿನ ಬಹಳನ ದೊಡ್ಡ ಇಂಪಾರ್ಟೆನ್ಸ್ ಐತಿ ವಿದ್ಯಾ ಅಭ್ಯಾಸ ಏನೇನ ಐತಿ ಸರಸ್ವತಿ ದಿವತ್ ಪೂಜೆ ಮಾಡ್ಬೇಕು ಸೊ ಈಗೇನ ಪಾರ್ಟಿ ಮೇಲೆ ರಂಗೋಲಿ ತಗಿ ಅದು ಸರಸ್ವತಿ ರಂಗೋಲಿ ಅಂತ ಹೇಳ್ತಾರು ಮ್ಯಾಲಿ ಐದು ಸಲ ಒನ್ ಈ ರೀತಿ ಹಾಕಿ ತಳಗ್ ನಾ ಹೆಂಗ್ ವಿಡಿಯೋ ಒಳಗ್ ತೋರ್ಸತಿ ಆ ರೀತಿ ರಂಗೋಲಿ ತೆಗಿತಾರು ಇದ್ನ ಸರಸ್ವತಿ ಅಂತ ಹೇಳ್ತಾರು ಸೊ ಸರಸ್ವತಿ ರಂಗೋಲಿನು ಮತ್ ಬೇರೆ ಬೇರೆ ಡಿಸೈನ್ಸ್ ಬರ್ತಾವೆ ಬೇರೆ ಬೇರೆ ಪ್ರಕಾರ ಬರ್ತಾವ್ ನೀವು ನನ್ ಗತ್ಲೇನ ರಂಗೋಲಿ ತೆಗಿತಿರೋ ಸರಸ್ವತಿ ಅಥವಾ ನೀವು ಮತ್ ಏನಾದ್ರೂ ಡಿಫ್ರೆಂಟ್ ಡಿಸೈನ್ ತೆಗಿತಿದ್ರೆ ಅದ್ ನನ್ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡ್ರಿ ಆಯುಧ ಪೂಜಾ ಅಂದ್ರೆ ಏನು ಅಸ್ತ್ರ ಪೂಜಾ ಅಂದ್ರೆ ಮನ್ಯಾಗ ನಾವು ಡೇ ಟು ಡೇ ಲೈಫ್ ಒಳಗ ನಮ್ ಕಾಗ ನಮ್ ಉದ್ಯೋಗಕ್ಕಾಗಿ ಏನೇನ್ ಅಸ್ತ್ರ ಯೂಸ್ ಮಾಡ್ತೀವಿ ಅದರದೆಲ್ಲ ಇವತ್ತು ಇವತ್ ನಾವ್ ಪೂಜೆ ಮಾಡ್ಬೇಕು ಅಂದ್ರೆ ಯಾಕಂದ್ರೆ ಇವೆಲ್ಲ ಯೂಸ್ ಮಾಡಿ ನಾವು ನಮ್ ಲೈಫ್ ಬೆಳೆಸ್ತಿರ್ತೀವಿ ನಮ್ ಬಿಸ್ನೆಸ್ ಗ್ರೋತ್ ಆಗ್ತಿರ್ತೈತಿ ಸೊ ಇವತ್ತಿನ ದಿನ ಪೂಜೆ ಮಾಡಿ ಅವ್ರೆಲ್ಲಾರ್ ಒಂದು ಧನ್ಯವಾದಗಳು ಹೇಳಿದನು ಆಯ್ತು ಮತ್ ಇದೇ ರೀತಿ ನಾವು ಬೆಳೀತಾ ಹೋಗ್ಲಿ ನಮ್ ಬಿಸ್ನೆಸ್ ಬೆಳಿಲಿ ನಮ್ ಮನಿ ಎಲ್ಲಾ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾ ಸುಖ ಶಾಂತಿ ಹ್ಯಾಪಿಲಿ ಇರ್ಲಿ ಅಂತ ಒಂದು ಭಾವನೆ ಇಟ್ಕೊ ಕೊಂಡು ಪೂಜಾ ಮಾಡ್ಬೇಕು ವಿದ್ಯಾಭ್ಯಾಸ ಸರಸ್ವತಿ ಅಂತೂ ಬಹಳ ಇಂಪಾರ್ಟೆಂಟ್ ಐತಿ ಸೊ ಸಣ್ವಿದ್ ಬುಕ್ ಬುಕ್ ಸ್ಕೂಲ್ ಬ್ಯಾಗ್ ಪಾರ್ಟಿ ಅದನ್ನ ಎಲ್ಲಾನು ಪೂಜೆ ಮಾಡಕಿದ್ನಿ ಸೊ ಇಲ್ಲೇನ್ ಜಾಸ್ತಿ ಜಾಗ ಇಲ್ಲ ಹಿಂಗಾಗಿ ಎಷ್ಟು ಜಾಗದ ಸಾಲ್ತವ್ ಅಷ್ಟ ಸಾಮಾನು ಇಟ್ಟಿದ್ನಿ ಬಾಕಿ ಕಪಾಟ್ ಆಗ್ಲಿ ನಮ್ ಕಂಪ್ಯೂಟರ್ ಟೇಬಲ್ ಆಗ್ಲಿ ನಮ್ ಟಿವಿ ಆಗ್ಲಿ ಆಗ್ಲಿ ಮನೆಯಾಗೆಲ್ಲಾರದು ಏನೇನ್ ಟ್ರೆಸರಿ ಇದಾವ್ ಅವೆಲ್ಲ ಎಲ್ ಇದಾವಲ್ಲ ಅಲ್ಲೇ ಹೋಗಿ ಇದೇ ರೀತಿ ಸೇಮ್ ಅರ್ಶನ ಕುಂಕುಮ ಹಚ್ಚಿ ದೀಪಾ ಹಚ್ಚಿ ಉದ್ಬತ್ತಿ ಬೆಳಗ್ಗೆ ನೈವೇದ್ಯದು ಹಿಡಿದು ಇದೇ ರೀತಿ ಪೂಜಾ ಮಾಡಕ್ ಹತ್ತಿದ್ನಿ ಸೊ ನಿಮ್ ಮನೆಯಾಗ ನೀವು ಆಯುಧ ಪೂಜಾ ಹೆಂಗ್ ಮಾಡ್ತೇರಿ ಅದ್ ನನ್ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡ್ರಿ ನೀವು ನನ್ ಕತ್ಲೇನ ಮಾಡ್ತಿದ್ರೆ ಶುಭಾಶಯಗಳು ಆಲ್ರೆಡಿ ಲೇಟ್ ಆಗೇತಿ ಬಟ್ ಸ್ಟಿಲ್ ಈಗ ಎಲ್ಲಾರ್ಗಿ ದಸರಾ ಹಬ್ಬದ ಶುಭಾಶಯಗಳು ಎಲ್ಲಾರ್ ಮನಿ ಒಳಗ್ ಸುಖ ಶಾಂತಿ ಬರ್ಲಿ ನಿಮ್ಮೆಲ್ಲಾರ್ದು ಡ್ರೀಮ್ಸ್ ಏನ್ ಕಂಪ್ ಅದಾವ್ ಅವೆಲ್ಲಾ ಕಂಪ್ಲೀಟ್ ಆಗ್ಲಿ ನಿಮ್ ಮನೆಯಾಗೂ ನಿಮ್ ಬಿಸ್ನೆಸ್ ಆಗ್ಲಿ ನಿಮ್ ಉದ್ಯೋಗ ಆಗ್ಲಿ ಎಲ್ಲಾನು ಬೆಳಿಲಿ ನೀವೆಲ್ಲಾರು ಆನಂದ್ಲೆ ಇರ್ಲಿ ಅಂತ ನಾನ್ ನಿಮ್ ವಿಶ್ ಮಾಡಾಕತ್ತೀನಿ ಸೊ ಈಗೆಲ್ಲಾ ಆಯುಧ ಪೂಜಾ ಆದ್ಮೇಲೆ ಬನ್ನಿ ಅಂದ್ರೆ ಏನ್ ನಾವ್ ಬಂಗಾರ ದಸರಾ ಹಬ್ಬದ ದಿನ ಅಹ್ ಹಂಚ್ತೀವಿ ಅದನ್ನು ನಾನು ಈಗ ಪೂಜಾ ಮಾಡಾಕತಿದ್ನಿ ಸೊ ಅದನ್ನು ಪೂಜೆ ಮಾಡಿನ ಹಂಚು ಪದ್ಧತಿ ಐತಿ ಸೊ ನಾವಂತ್ರು ಮುಂಜಾನೆ ಅದ್ನೆಲ್ಲಾ ಪೂಜೆ ಮಾಡಿ ಸಂಜೆಕ್ಕೆ ಯಾರ್ಯಾರು ನಮ್ ಮನಿಗ್ ಬರ್ತಾರೋ ನಾವ್ ಯಾರ್ಯಾರ ಮನಗ ಹೋಗ್ತೇವಿ ಅದೇನ್ ಪೂಜೆ ಮಾಡಿರ್ತೇವಲ ಅದ ಬಂಗಾರನ ಹಾ ಹಂಚ್ತೇವಿ ಸೊ ಎಲ್ಲಾರ ಮನೆಯೊಳಗ ಎಲ್ಲಾರು ಬಂಗಾರದಂಗ ಇರ್ಲಿ ಬಂಗಾರ ಎಲ್ಲಾರ ಮನಿ ಒಳಗ್ ಬೆಳಿಲಿ ಈ ರೀತಿ ಭಾವನೆ ಅದ್ರ ಹಿಂದ ಇರ್ತೈತಿ ಸೊ ಟೋಟಲ್ ಓವರ್ ಆಲ್ ಈ ರೀತಿ ನಾವ್ ಪೂಜೆ ಮಾಡ್ತೇವಿ ನಾ ಪೂಜೆ ಮಾಡಾಕತ್ತಿನಿ ಇದು ನಮ್ಮ ಚಿಕ್ಕ ಯೂಟ್ಯೂಬ್ ಸ್ಟುಡಿಯೋ ಲ್ಯಾಪ್ಟಾಪ್ ಐತಿ ಕ್ಯಾಮೆರಾ ಐತಿ ಟ್ರೈಪಾಡ್ ಅದಾವು ಕೀಬೋರ್ಡ್ ಐತಿ ಕಂಪ್ಯೂಟರ್ ಟೇಬಲ್ ಐತಿ ಸೊ ನಾ ಯೂಟ್ಯೂಬ್ ವ್ಲಾಗ್ ಶೂಟ್ ಮಾಡ್ಬೇಕಾದ್ರ ಲೇಡೀಸ್ ಕ್ಲಬ್ ವಿಡಿಯೋ ಮಾಡ್ಬೇಕಾದ್ರ ಇದೆಲ್ಲಾ ಸಾಮಗ್ರಿಗಳು ಯೂಸ್ ಮಾಡ್ತೀನಿ ಸೊ ಹಿಂಗಾಗಿ ಅದ್ನು ಎಲ್ಲಾ ಪೂಜಾ ಮಾಡಿದ್ವಿ ಪೂಜಾ ಎಲ್ಲಾ ಆದ್ಮೇಲೆ ಸಾನ್ವಿಂದ ಕರ್ಕೊಂಡ್ ನಾ ನಮ್ ನೈಬರ್ ಮನಿಗ್ ಹೋಗಿದ್ವಿ ಯಾಕಂದ್ರ ಅಷ್ಟಮಿ ಇತ್ತು ಯಾರ್ಯಾರ ಅಷ್ಟಮಿ ದಿನ ಸಣ್ಣ ಅಹ್ ಮಕ್ಕಳಿಗೆ ಪೂಜಾ ಮಾಡಿ ಅವ್ರಿಗೆ ಊಟಕ್ಕೆ ಕೊಡ್ತಾರು ನವಮಿ ದಿನಾನು ಕೆಲವೊಬ್ರು ಮಾಡ್ತಾರೋ ಸೊ ನಮ್ಮ ಉಣ್ಯಾಗನು ಹಿಂಗಿಬ್ರು ಮೂರ್ ಜನ ಮನೆಯಾಗೆ ಇತ್ತು ಸೊ ಆಕೆ ಏನು ಒಬ್ಬಕ್ಕೆ ಹೋಗಿ ಊಟ ಮಾಡಂಗಿಲ್ಲ ಹಿಂಗಾಗಿ ನಾ ಆಕಿನ ಕರ್ಕೊಂಡ್ ಹೋಗಿದ್ನಿ ಸೊ ಆಕಿಗೂ ಇವತ್ ಅಷ್ಟಮಿ ದಿನ ನವರಾತ್ರಿ ಹಬ್ಬದ ಪೂಜೆ ಅಂತಕ್ಕ ಪೂಜೆ ಮಾಡಿ ಪೂರಿ ಚೋಲೆ ಭಟೂರೆ ಎಲ್ಲಾ ಬಾಜಿ ಮಾಡಿದ್ರು ಸೊ ಅಲ್ಲಿ ಕರ್ಕೊಂಡ್ ಬನ್ನಿ ಮನಿ ಬರೋಣ ನಾವು ಕಡ್ಬಾ ಮಾಡಾಕತ್ತಿದ್ವಿ ಸೊ ದಸರಾ ಹಬ್ಬದ ದಿನ ಆಯುಧ ಪೂಜಾ ದಿನ ನಾವು ಐದರ ಕಡಬ ಅಥವಾ ಹೋಳಗಿ ಮಾಡಿರ್ತೀವಿ ಬಟ್ ಈ ಸಲ ಕಡ್ಬಾನ ಮಾಡೋಣ ಕಡ್ಬಾ ಮಾಡಾಕತ್ತಿದ್ವಿ ಆಲ್ರೆಡಿ ಹಿಟ್ ನದಿಟ್ಟಿದ್ನಿ ಅಹ್ ನಮ್ಮ ಆಲ್ರೆಡಿ ಹೂರ್ಣದೆಲ್ಲಾ ಪ್ರಿಪ್ರೇಷನ್ ಮಾಡಿದ್ರು ಮುಂಜಾನೆ ಫುಲ್ ಗಡ್ಬಡಿ ಇತ್ತು ಫುಲ್ ಬಿಸಿ ಇದ್ರು ಎಲ್ಲಾರು ಹಿಂಗಾಗಿ ಹೂರ್ಣ ರುಬ್ಬುದು ಹೂರ್ಣ ಏನೇನ್ ಮಾಡ್ತಾರೋ ಹೂರ್ಣ ಹೆಂಗ್ ರೆಡಿ ಮಾಡ್ತಾರೋ ಅದರದೆಲ್ಲ ಶೂಟ್ ಮಾಡಕ್ ನಂಗೆ ಿಲ್ಲ ನೆಕ್ಸ್ಟ್ ಟೈಮ್ ನಾವ್ ಮಾಡಿದ್ರೆ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಕಡುಬಕ್ಕಾಗಿ ನಾವು ಎಷ್ಟ್ ಕಡ್ಬ ಮಾಡ್ಬೇಕು ಅದಕ್ಕೆಲ್ಲಾ ಆಲ್ರೆಡಿ ನಾ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡ್ ಇಟ್ಕೊಂಡಿದ್ನಿ ಸೊ ನಾವು ಕಡಬಾ ಬಹಳ ದೊಡ್ಡ ಮಾಡಂಗಿಲ್ಲ ಬಹಳ ಸಣ್ಣ ಮಾಡಂಗಿಲ್ಲ ಮೀಡಿಯಂ ಸೈಜ್ ಮಾಡ್ತೀವಿ ಸೊ ಅದ್ರೊಳಗೆ ಎಷ್ಟು ಹೂರ್ಣ ಬೇಕೋ ಅದನ್ನಷ್ಟು ಹೂರ್ಣ ಹಾಕಿ ಎರಡು ತುದಿಗಳು ಜೋಡ್ಸಾಕತಿದ್ನಿ ಸೊ ನೀವ್ ವಿಡಿಯೋ ಒಳಗ್ ಇದು ಇದ್ ಕೈ ಕಾಣಸಕಲ್ಲ ಇದು ಸಾನ್ವೀಕ್ ಕೈ ಸಾನ್ವೇಗ್ ಹಿಟ್ ಅಂದ್ರ ಬಹಳ ಅಂದ್ರ ಬಾಳ ಇಂಟ್ರೆಸ್ಟ್ ಐತಿ ಇವನ್ ನಾ ಡೈಲಿ ಚಪಾತಿ ಮಾಡೋ ಮುಂದನು ಆಕಿ ನಾನು ಚಪಾತಿ ಮಾಡಾಕ ನನ್ ಜೊತೆ ಹಿಟ್ ತಗೊಂಡನ ಕುಂದಿರ್ತಾಳು ಸೊ ನನಗ್ ಹಿಟ್ ಬೇಡಕತ್ತಿದ್ಲು ತಾ ನಾನು ಕಡ್ಬಾ ಮಾಡ್ತೀನಿ ಅಂತ ಸೊ ನಾ ಬ್ಯಾಡ ಸುಮ್ನೆ ಎಲ್ಲಾ ಕಡೆ ಹೊಲಸ್ ಮಾಡ್ಬೇಡ ಅಂತ ಹೇಳಾಕತೈತ್ನಿ ಸೊ ಈಗ ದಸರಾ ಸಬ್ಬದ ಸುಟ್ಟಿ ಬಿಟ್ಟೈತಲ್ಲ ಒಂದ್ ವಾರ ಸುಟ್ಟಿ ಐತಿ ಹಿಂಗಾಗಿ ಆಕಿ ಮನ್ಯಾಗ ಅದಾಳು ಸೊ ಆಲ್ಮೋಸ್ಟ್ ಈಗ ಡೈಲಿ ಬ್ಲಾಗ್ಸ್ ಮುಂದ್ ನಿಮಗ್ ಕಾಣಿಸ್ತಾಳು ನೋಡ್ರಿ ಹೆಂಗ್ ಬಗ್ ಬಗ್ ನೋಡಕತ್ತಾಳು ಯಾಕಂದ್ರೆ ಆಕಿಗ್ ನನ್ಕಿಂತ ಹೆಚ್ ಆಕಿಗ್ ನಿಮಗ್ ಭೇಟಿ ಆಗೋದ್ ಬಹಳ ಎಕ್ಸೈಟ್ಮೆಂಟ್ ಇರ್ತೈತಿ ಸೊ ಏನ್ ಮಾಡಾತಾಳು ನಮ್ಮಅಮ್ಮ ಯಾರಿಗ್ ತೋರ್ಸಾಕತ್ತಾಳು ಕ್ಯಾಮೆರಾ ಹಿಂಗ್ಯಾಕ್ ಹಚ್ಚಾಳು ಅದ್ ಬಗ್ ಬಗ್ ಇಬ್ಬಗ ಹಂಗ ನೋಡಾಕತ್ತಾಳು ಸೊ ನೋಡ್ರಿ ಹೆಂಗ್ ಕಿಡಗಿಡಿ ಮಾಡಾಕತ್ತಾಳು ಸೊ ಆಲ್ಮೋಸ್ಟ್ ಮನೆಯಾಗದಲ್ಲ ಹಿಂಗ ಏನಾರ ಏನಾರ ಅಕ್ಕಿ ಹುಡ್ಗಾಟ್ ನಡ್ದಿರ್ತೈತನ ಸೊ ಆಲ್ರೆಡಿ ನಾ ಹೆಂಗ್ ಹೇಳಿದ್ನಲ್ಲ ಅದ ರೀತಿ ನಮ್ನಾಗ ಎಷ್ಟ್ ಬೇಕೋ ಅಷ್ಟೆಲ್ಲಾ ಕಡುಬಾಗಳು ಪ್ರಿಪೇರ್ ಮಾಡ್ಕೊಳಕತಿದ್ನಿ ಸೊ ನೀವ್ ಕಡ್ಬಾ ಹೆಂಗ್ ಮಾಡ್ತೀರಿ ಅಹ್ ನಿಮ್ದ್ ಮತ್ ಏನಾದ್ರು ಬೇರೆ ರೆಸಿಪಿ ಐತೋ ಅಥವಾ ಹೂರ್ಣದ್ ಕಡುಬಾನ ಮಾಡ್ತಿರೋ ಅಥವಾ ಒಳಗ್ ತುಂಬಾ ಹೂರ್ಣ ಯೋಚಿ ಮತ್ ಏನೋ ಬೇರೆ ಯೂಸ್ ಮಾಡ್ತಿರೋ ಅದನ್ನೆಲ್ಲ ನನ್ ಜೊತೆ ಕಮೆಂಟ್ ಸೆಕ್ಷನ್ ಒಳಗ್ ಶೇರ್ ಮಾಡ್ರಿ ಆಯುಧ ಪೂಜಾ ದಿನ ನೀವ್ ಮನೆಯಾಗ್ ಸ್ಪೆಷಲ್ ಅಡಿಕೆ ಅಂತ ಏನ್ ಮಾಡ್ತೀರಿ ನಿಮ್ ಹಬ್ಬ ಹೆಂಗಾಯ್ತು ನೀವ್ ಏನೇನ್ ಮಾಡಿದ್ರಿ ಎಲ್ಲಾನು ನನ್ ಜೊತೆ ಕಮೆಂಟ್ ಸೆಕ್ಷನ್ ಖಂಡಿತ ಶೇರ್ ಮಾಡ್ರಿ ಇದು ಈಗಾಗಿ ಭೇಟಿ ಆಗ್ಯೋದಾಯ್ತು ಇದು ಅಕ್ಕಿ ಚಿನ್ನು ಈಗ ಚಿನ್ನಗ್ ಭೇಟಿ ಮಾಡ್ಸಕತ್ತಳ ನಿಮಗ ಕುರುಂಡ್ಗಿ ಕಾಣಸಾಗತ್ತ ಒಂದ ಒಂದ್ ಕುರುಂಡ್ಗಿ ಎಷ್ಟು ದೊಡ್ಡದ ನೋಡ್ರಿ ಕುರುಣ್ಗಿ ಹಪ್ಳ ಶಾಂಡ್ಗಿ ಇವೆಲ್ಲಾಂದ್ರೂ ಹಬ್ಬದ ದಿನ ಇರ್ಲಿಲ್ಲ ಹಬ್ಬದ ಊಟಾನ ಕಂಪ್ಲೀಟ್ ಆಗಂಗಿಲ್ಲ ಸೊ ನಮ್ಮತ್ತ ಸೈಡ್ ಬೈ ಸೈಡ್ ನಾನು ಕಡುಬ ಎಲ್ಲಾ ಲಟ್ಸದ್ ತನಕ ಹಂಗ ಗ್ಯಾಸ್ ಖಾಲಿ ಉಳಿಬಾರ್ದು ಎಣ್ಣೆ ಹಂಗ ವೇಸ್ಟ್ ಆಗ್ಬಾರ್ದು ಅಂತನ್ಕ ಹಪ್ಳ ಅದು ಎಲ್ಲ ಕರಿಹಕತ್ತಿದ್ರು ಸೊ ಅದನ್ನು ನಿಮ್ ಜೊತೆ ಶೇರ್ ಮಾಡತ್ತಿನಿ ಕಲರ್ಫುಲ್ ಹಪ್ಳ ಮಾಡ್ಕೊಂಡಿವಿ ಸಲ ಯಾಕಂದ್ರೆ ತಿನ್ನು ಒಂದು ಮಸ್ತ್ ಮಜಾ ಬರ್ತೈತಿ ಸೊ ಆರೆಂಜ್ ಕಲರ್ ಹಪ್ಳ ಆರೆಂಜ್ ಕಲರ್ ಕುರುಂಡ್ಗಿ ನಿಮ್ಗ್ ಕಾಣ್ಸಾಕತ್ತಿತ್ತು ಮನ್ಯಾಗ ಹಪ್ಳ ಕುರುಂಡ್ಗಿ ಶಾಂಡ್ಗಿ ಈ ರೀತಿ ಮಾಡಿದ್ರಂತೂ ಹಬ್ಬದ ಸಂವಿ ಸನ್ವಿ ಊಟಾನ ಮಾಡಂಗಿಲ್ಲ ಬರೀ ಇದನ್ನ ತಿನ್ಕೋತ ಅಡ್ಡಾಡ್ತಾಳು ರಾಗಿ ಹಪ್ಳಾನು ಮಾಡ್ತೀವಿ ನಾವು ಯಾಕಂದ್ರೆ ನಮ್ ಮನ್ಯಾಗ ಎಲ್ಲಾರ್ಗ ರಾಗಿ ಹಪ್ಳನು ಬಾ ಸೇರ್ತೇತಿ ಸೊ ಎಲ್ಲಾ ಹಪ್ಳ ಕುರ್ಣ್ಗಿ ಎಲ್ಲಾನು ಕರದಾದ್ಮೇಲೆ ನನ್ ಕಡಬಾ ರೆಡಿ ಆಗಿದ್ದು ಸೊ ಕಡಬಾನು ಈಗ ನಮ್ಮ ಕರಿಯಾಕತ್ತಾರು ಸೊ ನೋಡಕತಿರಲ್ಲ ಗೋಲ್ಡನ್ ಬ್ರೌನಿಶ್ ಕಲರ್ ಒಳಗೆ ಈ ರೀತಿ ಫ್ರೈ ಮಾಡ್ತೀವಿ ನಾವ್ ಈ ಕಡಬಾನು ಕುದಿಸ್ಬೋದುನು ಕರಿಬೇಕನ ಅಂತ ಏನು ಇಲ್ಲ ಯಾರ್ಯಾರ ಕರ್ದಿದ್ದು ಸೇರ್ತಾವ ಯಾರ್ಯಾರಿಗೆ ಕುದಿಸಿದ ಸೇರ್ತಾವ ಸೊ ನಿಮ್ ಇಂಟ್ರೆಸ್ಟ್ ಪ್ರಕಾರ ನಾವು ಆಲ್ಟರ್ನೇಟಿವ್ ಮಾಡ್ತಿರ್ತೀವಿ ಯಾವಾಗ ಯಾವಾಗ ಕುದಿಸಿದ್ದು ಕಡಬಾ ಮಾಡ್ತೀವಿ ಅವಾಗ ಯಾವಾಗ ಕರ್ದಿದ್ದು ಕಡ್ಬಾ ಮಾಡ್ತೀವಿ ಬಟ್ ಜಾಸ್ತಿ ಯಾವ್ ಮಾಡ್ತೀರಿ ಅಂತ ನೀವು ನನಗ್ ಕೇಳಿದ್ರ ಕರ್ದಿದ್ದ ಕಡ್ಬಾನ ಹೆಚ್ಚಾಗಿ ಮಾಡ್ತೀವಿ ಸೊ ಈ ರೀತಿ ಕಡ್ಬಾನು ಕಂಪ್ಲೀಟ್ ಆತು ಸೊ ಈ ರೀತಿ ಆಯುಧ ಪೂಜಾ ದಿನದ ಮುಂಜಾನೆ ರೂಟೀನ್ ನಮ್ದೆಲ್ಲಾ ಇತ್ತು ಫುಲ್ ಬಿಜಿ ರೂಟೀನ್ ಇತ್ತು ಅಡಿಗೆ ಪೂಜೆ ಸಾನ್ವಿ ಆಮೇಲೆ ಸಾನ್ವಿನ ಕರ್ಕೊಂಡ್ ಹೋಗೋದು ಈ ರೀತಿ ಎಲ್ಲಾ ಇತ್ತು ಇದರದೆಲ್ಲಾ ಸ್ಟೋರೀಸ್ ನ ಅದ ದಿನ ಶೇರ್ ಮಾಡ್ತಿರ್ತೀನಿ ಸೊ ಇನ್ಸ್ಟಾಗ್ರಾಮ್ ನೀವು ಏನು ನನಗ ಫಾಲೋ ಮಾಡಕತ್ತಿಲ್ಲ ಆಗಿದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ ನಿಮಗ್ ಲಿಂಕ್ ಗೊತ್ತಿಲ್ಲ ನನ್ನ ಅಕೌಂಟ್ ಐಡಿ ಗೊತ್ತಿಲ್ಲ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ನ ಈಸಿಲಿ ಕ್ಲಿಕ್ ಮಾಡಿದ್ರೆ ನಿಮಗ್ ನನ್ನ ಅಕೌಂಟ್ ಸಿಗ್ತೈತಿ ಸೊ ಆಗಿಂದಾಗ ನಿಮಗ್ ನನ್ ಬಗ್ಗೆ ಎಲ್ಲಾ ಸ್ಟೋರೀಸ್ ನ ಏನ್ ಮಾಡತ್ತಿ ಇದೆಲ್ಲ ಅಪ್ಡೇಟ್ಸ್ ಆಗಿಂದಾಗ ಸಿಗ್ಬಹುದು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಾತೀನಿ ಇವತ್ತಿನ ವ್ಲಾಗ್ ಹೆಂಗ ಅನಿಸ್ತು ನನ್ ಜೊತೆ ಕಮೆಂಟ್ ಸೆಕ್ಷನ್ ಖಂಡಿತ ಶೇರ್ ಮಾಡ್ರಿ ನಿಮ್ಮ ಆಯುಧ ಪೂಜಾ ಯಾವ ರೀತಿ ಆಯ್ತು ನೀವೇನೇನ್ ಮಾಡಿದ್ರಿ ಏನ್ ಸ್ಪೆಷಲ್ ಅಡಿಗೆ ಮಾಡಿದ್ರಿ ಎಲ್ಲಾನು ನನ್ ಜೊತೆ ಕಮೆಂಟ್ ಸೆಕ್ಷನ್ ಖಂಡಿತ ಶೇರ್ ಮಾಡ್ರಿ ಮತ್ತೊಮ್ಮೆ ನಿಮಗೆ ದಸರಾ ಹಬ್ಬದ ಶುಭಾಶಯಗಳು ಕೊಡಾತೀನಿ ನಿಮ್ಮೆಲ್ಲಾ ಡ್ರೀಮ್ಸ್ ಕಂಪ್ಲೀಟ್ ಆಗ್ಲಿ ನಿಮ್ ಬಿಸ್ನೆಸ್ ಗ್ರೋತ್ ಆಗ್ಲಿ ನಿಮ್ ಮನ್ಯಾಗ ನಿಮ್ಮೆಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಖುಷಿಯಾಗಿ ಇರ್ಲಿ ಅಂತ ವಿಶ್ ಮಾಡಿ ಇವತ್ತಿನ ವ್ಲಾಗ್ ನ ಎಂಡ್ ಮಾಡಾತೀನಿ ಇನ್ನು ತನಕ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ মানে নেক্সট ব্লাগ বাই বাই